ಭೀಮಾ ನ್ಯೂಸ್ ಜನಪರ ಧ್ವನಿ ಕ್ಷಣ ಕ್ಷಣದ ತಾಜಾ ಸುದ್ದಿಗಳು. ಕಳೆದ ಕೆಲವು ದಿನಗಳ ಹಿಂದೆ ನಾವು ನಮ್ಮ ಉನ್ನತ ಶಿಕ್ಷಣ ಕರ್ನಾಟಕ ರಾಜ್ಯ ಉನ್ನತ ಶಿಕ್ಷಣ ಪರಿಷತ್ತು ಕರ್ನಾಟಕ ಸ್ಟೇಟ್ ಹೈಯರ್ ಎಜುಕೇಷನ್ ಕೌನ್ಸಿಲ್ ಮುಖಾಂತರ ಎಜುಕೇಷನ್ ನ್ಯೂಜಿಲ್ಯಾಂಡ್ನ ದೇಶದಿಂದ ಸುಮಾರು 8 ವಿಶ್ವವಿದ್ಯಾಲಯಗಳು ಕೆಲವು ದಿನಗಳ ಹಿಂದೆ ಬಂದು ನಮ್ಮ ಜೊತೆ ಒಂದು ಎಲ್ಲ ನಮ್ಮ ವಿಶ್ವವಿದ್ಯಾಲಯಗಳ ವ್ಯಾಪ್ತಿಯಲ್ಲಿ ಇವತ್ತು ಒಂದು ಒಡಂಬಡಿಕೆಯನ್ನು ನಾವು ಮಾಡಿಕೊಂಡಿದ್ದೀವಿ. ನಾವು ಈ ಒಡಂಬಡಿಕೆಯನ್ನು ಈಗಾಗಲೇ ಇವತ್ತಿನ ತಾರೀಕಿನಂತೆ ಅದನ್ನು ನಾವು ಮಾಡಿಕೊಂಡಿದ್ದೀವಿ. ಚುನಾವಣಾ ನೀತಿ ಸಂಹಿತೆ ಇದ್ದಿದ್ದರಿಂದ ನಾವು ಅದನ್ನು ಬಹಿರಂಗಪಡಿಸಲಿಕ್ಕಾಗಲಿಲ್ಲ. ಆ ಕಾರಣದಿಂದ ಇವತ್ತು ಚುನಾವಣೆ ನೀತಿ ಸಂಹಿತೆ ಮುಗಿದ ಮೇಲೆ ನಾವನ್ನು ಅದನ್ನು ಅಧಿಕೃತವಾಗಿ ಇವತ್ತು ಈ ರಾಜ್ಯದ ಜನತೆ ಮತ್ತು ಯುವಕರಿಗೆ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇವೆ. ಅದರಲ್ಲಿ ಸುಮಾರು 8 ವಿಶ್ವವಿದ್ಯಾಲಯಗಳಲ್ಲಿ ಆಕ್ಲ್ಯಾಂಡ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ, ಇಲ್ಲಿ ಮುಖ್ಯವಾಗಿ ಏರಿಯಾ ಆಫ್ ಪಾರ್ಟ್ನರ್ಶಿಪ್ ಅಂತೇಳಿ ಯಾವ ವಿಚಾರದಲ್ಲಿ ನಾವು ಅವ್ರ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದೀವಿ ಅಂತಕ್ಕಂಥದ್ದು, ನಮ್ಮಲ್ಲಿ ಯಾವ ವಿಶ್ವವಿದ್ಯಾಲಯ ಜೊತೆಯಲ್ಲಿ ಅದನ್ನು ಎಲ್ಲ ನಮ್ಮ ವಿಶ್ವವಿದ್ಯಾಲಯಗಳ ಏನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ, ಆ ಒಂದು ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಅವತ್ತು ಸಭೆಯಲ್ಲಿ ಭಾಗವಹಿಸಿದ್ರು. ಆ 8 ವಿಶ್ವವಿದ್ಯಾಲಯಗಳಿಂದ ಬಂದಂಥ ಮುಖ್ಯಸ್ಥರು ನಮ್ಮ ವಿಶ್ವವಿದ್ಯಾಲಯಗಳ ಕುಲಪತಿಗಳ ಜೊತೆ ವಿಚಾರ ವಿನಿಮಯ ಮಾಡಿಕೊಂಡು ಇದು ಸುಮಾರು 3 ತಿಂಗಳಿಂದ ನಾವು ಮಾಡಿರ್ತಕ್ಕಂಥ ಪ್ರಯತ್ನ. ಹಲವಾರು ಸಂದರ್ಭದಲ್ಲಿ ನಾವು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಹಲವಾರು ಮಾಹಿತಿಗಳನ್ನು ಪಡ್ಕೊಂಡು ನಮ್ಮಲ್ಲಿರ್ತಕ್ಕಂಥ ಏನೇನು ಸೌಲಭ್ಯಗಳಿದ್ದಾವೆ, ಯಾವ ರೀತಿ ನಾವು ಸಂಶೋಧನೆಯಲ್ಲಿ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಏನೇನು ವಿಚಾರಗಳಲ್ಲಿದೆ ಅಲ್ಲಿ ಏನಿದ್ದಾವೆ ಅಂತಕ್ಕಂಥದ್ದನ್ನು ನಾವು ವಿಚಾರ ವಿನಿಮಯ ಮಾಡಿಕೊಂಡು ಇವತ್ತು ಒಂದು ಮ್ಯಾಪಿಂಗ್ ಅನ್ನು ಮಾಡ್ಕೊಂಡಿದ್ದೀವಿ. ಮತ್ತು ಅದೇ ರೀತಿಯಲ್ಲಿ ವಿಶ್ವವಿದ್ಯಾಲಯಗಳ ಜೊತೆ ಅವ್ರದ್ದು ಸಂಪರ್ಕವನ್ನು ಬೆಳೆಸುವಂತೆ ಮಾಡಿದ್ದೀವಿ. ಇದು ಪ್ರಾರಂಭ ಮಾಡಿದ್ದೀವಿ, ಮುಂದಿನ ದಿವಸದಲ್ಲಿ ದೊಡ್ಡ ಮಟ್ಟದಲ್ಲಿ ಆಗುತ್ತೆ. ಈಗ ಉದಾಹರಣೆಗೆ ಆಕ್ಲ್ಯಾಂಡ್ ಯೂನಿವರ್ಸಿಟಿ ಆಫ್ ಟೆಕ್ನಾಲಜಿ, ಇಲ್ಲಿ ಸೋಷಿಯಲ್ ಸೈನ್ಸಸ್, ಕಂಪ್ಯೂಟರ್ ಸೈನ್ಸ್, ಜಿಯೋಗ್ರಫಿ, ಇನ್ಕ್ಯುಬೇಷನ್ ಆ್ಯಂಡ್ ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಈ ವಿಚಾರಗಳಿಗೆ ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿಗಳು, ಇಬ್ಬರು ಕುಲಪತಿಗಳು ಇವತ್ತು ಚರ್ಚೆ ಮಾಡಿ ಈಗ ಈ ಒಂದು ವಿಶ್ವವಿದ್ಯಾಲಯ ಜೊತೆ ಮುಂದಿನ ದಿನಗಳಲ್ಲಿ ಅದು ಎಕ್ಸ್ಚೇಂಜ್ ಪ್ರೋಗ್ರಾಮ್ ಇರ್ಬೋದು, ಫ್ಯಾಕಲ್ಟಿ ಟ್ರೈನಿಂಗ್ ಇರ್ಬೋದು, ಸಾಧ್ಯ ಆದರೆ ಟ್ವಿನ್ನಿಂಗ್ ಪ್ರೋಗ್ರಾಮ್ ಮಾಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಮುಖ್ಯವಾಗಿ ಸಂಶೋಧನೆಗೆ ಹೆಚ್ಚು ಆದ್ಯತೆಯನ್ನು ಸಂಶೋಧನೆಗೆ ಕೊಡ್ತಕ್ಕಂಥದ್ದು, ಈ ಹಲವಾರು ವಿಚಾರಗಳಲ್ಲಿ ನಾವು ಇವತ್ತು ಈ ಒಡಂಬಡಿಕೆಯನ್ನು ಮಾಡಿಕೊಡ್ತಕ್ಕಂಥ ಮುಂದಿನ ದಿವಸದಲ್ಲಿ ಇದನ್ನು ವಿಸ್ತಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮಾತಾಡಿದ್ದೀವಿ. ಲಿಂಕನ್ ಯೂನಿವರ್ಸಿಟಿ, ಇಲ್ಲಿ ಲೈಫ್ ಸೈನ್ಸಸ್, ಅಗ್ರಿ ಬಿಸ್ನೆಸ್ ಆ್ಯಂಡ್ ಕಾಮರ್ಸ್, ಟೂರಿಸಂ, ಸ್ಪೋರ್ಟ್ಸ್ ಆ್ಯಂಡ್ ರಿಕ್ರಿಯೇಷನ್ ಮ್ಯಾನೇಜ್ಮೆಂಟ್, ಇದನ್ನು ನಾವು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಮತ್ತು ನಮ್ಮ ಬಿ ಆರ್ ಅಂಬೇಡ್ಕರ್ ಸ್ಕೂಲ್ ಆಫ್ ಎಕನಾಮಿಕ್ಸ್ಗೆ ಇದನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ. ಮತ್ತು ಮ್ಯಾಸಿ ಯೂನಿವರ್ಸಿಟಿ, ಇದರಲ್ಲಿ ಬಿಸ್ನೆಸ್, ಕನ್ಸ್ಟ್ರಕ್ಷನ್, ಫುಡ್ ಟೆಕ್ನಾಲಜಿ, ಇನ್ನೋವೇಷನ್, ಇನ್ಫಾರ್ಮೇಷನ್ ಸೈನ್ಸಸ್, ಎಮರ್ಜೆನ್ಸಿ ಮ್ಯಾನೇಜ್ಮೆಂಟ್, ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್, ಫ್ಯಾಷನ್ ಟೆಕ್ನಾಲಜಿ, ಇದನ್ನು ನಾವು ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಜೊತೆಯಲ್ಲಿ ಮತ್ತು ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಇವೆರಡು ಜೊತೆಯಲ್ಲಿ ಇವತ್ತು ಆ ಒಡಂಬಡಿಕೆ ಮತ್ತು ಅವರ ಜೊತೆ ಚರ್ಚೆಗಳಾಗಿದ್ದಾವೆ. ಇನ್ನೊಂದು ದ ಯೂನಿವರ್ಸಿಟಿ ಆಫ್ ಆಕ್ಲ್ಯಾಂಡ್, ಇಲ್ಲಿ ಇಂಜಿನಿಯರಿಂಗ್, ಟೆಕ್ನಾಲಜಿ, ಹ್ಯುಮ್ಯಾನಿಟೀಸ್, ಸೋಷಿಯಲ್ ಸೈನ್ಸಸ್, ಬೇಸಿಕ್ ಸೈನ್ಸ್, ಅಪ್ಲೈಡ್ ಸೈನ್ಸ್, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಕಾಮರ್ಸ್, ಇದು ಬೆಂಗಳೂರು ಸಿಟಿ ವಿಶ್ವವಿದ್ಯಾಲಯ ಜೊತೆಯಲ್ಲಿ ಅವ್ರಿಗೂ ಒಡಂಬಡಿಕೆಯನ್ನು ಮಾಡ್ತಕ್ಕಂಥ ಕೆಲಸ ಮಾಡಿದ್ದೀವಿ. ದ ಯೂನಿವರ್ಸಿಟಿ ಆಫ್ ವೈಕಾಟೋ, ಇಲ್ಲಿ ಆರ್ಟ್ಸ್ ಆ್ಯಂಡ್ ಹ್ಯುಮ್ಯಾನಿಟೀಸ್, ಬಿಸ್ನೆಸ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಕಂಪ್ಯೂಟಿಂಗ್ ಆ್ಯಂಡ್ ಮ್ಯಾಥಮೆಟಿಕಲ್ ಸೈನ್ಸಸ್, ಎಜುಕೇಷನ್, ಇಂಜಿನಿಯರಿಂಗ್, ಹೆಲ್ತ್ ಸ್ಟಡೀಸ್, ಲಾ, ಸೈಕಾಲಜಿ, ಸೈನ್ಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್, ಇದು ಮೈಸೂರು ವಿಶ್ವವಿದ್ಯಾಲಯ ಜೊತೆಯಲ್ಲಿ ಮಾಡಿದ್ದೀವಿ.